ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗಾಗಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು ಚುನಾವಣೆಯನ್ನು ಯಾವುದೇ ಲೋಪದೋಷವಿಲ್ಲದೆ ನಡೆಸಲಾಗುವುದು ಎಂದು ಚುನಾವಣಾಧಿಕಾರಿ ಹಾಲಸಿದ್ದಪ್ಪ ಪೂಜಾರಿ ತಿಳಿಸಿದರು. ಕೋಟಗೆರೆ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಏರ್ಪಡಿಸಲಾದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ತುರ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣಾ ನೀತಿ ಸಂಹಿತೆಗೆ ಧಕ್ಕೆ ಬರದಂತೆ ಸೂಕ್ತ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅನಧಿಕೃತ ಚಟುವಟಿಕೆಗಳು ಕಂಡು ಬಂದಲ್ಲಿ ಅಂಥವರ ಮೇಲೆ ಕಾನೂನಿನ ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ತುಮಕೂರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಮಾರ್ಚ್ 28ರಿಂದ ನಾಮಪತ್ರ ಸಲ್ಲಿಸಲು ಅವಕಾಶವಿದ್ದು, ನಾಮಪತ್ರವನ್ನು ಜಿಲ್ಲಾಧಿಕಾರಿಗಳ ಕಡೆ ಸಲ್ಲಿಸಬೇಕು. ಏಪ್ರಿಲ್ 4 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದ್ದು, ನಾಮಪತ್ರವನ್ನು ಹಿಂಪಡೆಯಲು ಏಪ್ರಿಲ್ 8ಕ್ಕೆ ಕೊನೆಯ ದಿನವಾಗಿರುತ್ತದೆ. ಮತದಾನ ಏಪ್ರಿಲ್ 26ರಂದು ನಡೆಯಲಿದ್ದು, ಜೂನ್ 4ಕ್ಕೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ನೀತಿ ಸಂಹಿತೆ ಪಾಲನೆಯೊಂದಿಗೆ ಚುನಾವಣೆಯನ್ನ ಯಶಸ್ವಿಗೊಳಿಸೋಣ ಎಂದರು. ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಚುನಾವಣೆಯ ದಿನದಂದು ಮತದಾನ ಮಾಡಲು ಹಿಂಜರಿಯುವ ಜನರ ಬಳಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಸ್ಥಳಕ್ಕೆ ಭೇಟಿ ಕೊಟ್ಟು ಧೈರ್ಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮತದಾನ ಮಾಡುವಂತೆ ತಿಳಿಸಲು ಇಲಾಖೆಯು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡಿದ್ದು, ಚುನಾವಣೆಯ ದಿನದಂದು ಎಲ್ಲ ತಂಡಗಳು ಕಾರ್ಯನಿರ್ವಹಿಸಲಿವೆ ಎಂದರು. ವರದಿ ಮಂಜುಸ್ವಾಮಿ, MN ಕೊರಟಗೆರೆ. ಮತಗಟ್ಟೆಗೆ ಬಂದು ಹಾಜರಾಗಿ ಮತದಾನ ಮಾಡಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ನಮ್ಮ ಪೋಲಿಂಗ್ ಟೀಮ್ ಅವ್ರ ಮನೆಗೆ ಹೋಗ್ಬಿಟ್ಟು ಅಂಚೆ ಮತದಾನವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಅಂತ ಯಾರು 85 ವರ್ಷದ ಮೇಲ್ಪಟ್ಟ ಮತದಾರರು ಇರ್ತಾರೆ, ಅವರು ನಮಗೆ 12D ಫಾರ್ಮ್ ನಮೂನೆ 12D ನಮಗೆ ಅರ್ಜಿ ಕೊಡಬೇಕು. ಅಂತ ಅರ್ಜಿಗಳನ್ನು ಈಗ ಒಂದು ಚುನಾವಣಾ ಆಯೋಗ ಬಿಟ್ಟಿರ್ತಕ್ಕಂಥ ಎಲೆಕ್ಟ್ರಾನ್ ತಂತ್ರಾಂಶದಲ್ಲಿ ಅವರು ಅರ್ಜಿ ಹಾಕ್ಕೊಂಡಿರ್ಬೇಕಾಗಿದೆ. ಅಂಥ ಅರ್ಜಿಗಳನ್ನು ನಮ್ಮ BLO ಹಾಕ್ತಾ ಇದ್ದಾರೆ. ಈಗ ಅವರು ನಿಜವಾಗ್ಲು 85+ ಇದ್ದು ಓಡಾಡ್ತಾ ಇದ್ರು ಅಂದರೆ ನಮ್ಮ ಮತಗಟ್ಟೆಗೆ ಬಂದ್ಬಿಟ್ಟೆ ನಾವು ಓಟ್ ಹಾಕಿ ಅಂತ ನಾವು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವ್ರಿಗೆ ಆಗಲ್ಲ ಅಂತಂದರೆ ಅಂಥದ್ದನ್ನು ನಾವು ಕೌಂಟ್ ತೊಗೊಂಡು ಅರ್ಜಿ ತೊಗೊಂಡು ಎಲೆಕ್ಟ್ರಾನ್ ಏನಂತಾರೆ ನಾವು ಆಲ್ರೆಡಿ ಪಟ್ಟಿಗೆ ಕೊಟ್ಬಿಟ್ಟಿದ್ದೀವಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 3006 ಜನ 85 ವರ್ಷ ಮೇಲ್ಪಟ್ಟು 3006 ಜನ 3006 3006 ಜನ 85 ವರ್ಷದ ಮೇಲ್ಪಟ್ಟಂಥ ಮತದಾರರಿದ್ದಾರೆ. ಅಂಥವ್ರಿಗೆ ನಾವು 12D ಅರ್ಜಿಗಳನ್ನು ಕೊಟ್ಬಿಟ್ಟಿದ್ದೀವಿ. ಅವರೇನಾದರೂ ನಮಗೆ 12D ಸೈನ್ ಮಾಡಿ ನಾನು ಮತಗಟ್ಟೆಗೆ ಬರೋಕ್ಕಾಗಲ್ಲ ಮನೆಯಲ್ಲೇ ನಮಗೆ ವ್ಯವಸ್ಥೆ ಮಾಡಿ ಅಂದರೆ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡ್ಬಂದು ಈಗ ತಂತ್ರಾಂಶ ಬಂದಿದೆ ಅವ್ರ ಲೊಕೇಶನ್ ಕೂಡ ಕ್ಯಾಪ್ಚರ್ ಆಗುತ್ತೆ ತಂತ್ರಾಂಶದಲ್ಲಿ. ಯಾಕಂದ್ರೆ BLO ಬಂದಿಲ್ಲ ಅಂದರೆ ನಮ್ಮ ಸೆಂಟ್ರಲ್ ಆಫೀಸರ್ಸ್ ಅಥವಾ ನಮ್ಮ ಪೋಲಿಂಗ್ ಪಾರ್ಟಿ ಏನಿರುತ್ತೆ ಅವ್ರ ಮನೆಗೆ ಹೋಗಿ ಹೋಮ್ ಮೋಟಿಂಗ್ ಫೆಸಿಲಿಟಿನ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಈಗ ಹೇಳ್ತೀನಿ 85 ವರ್ಷ ಮೇಲ್ಪಟ್ಟವರು ಒಂದೇದು. ಇನ್ನೊಂದು ನಮ್ಮ ತಾಲೂಕಲ್ಲಿ 2,272 ಜನ ಅಂಗವಿಕಲ ಮತದಾರರಿದ್ದಾರೆ. 2,282 ಜನ ವಿಕಲಾಂಗ ಚೇತನ ಮತದಾರರಿದ್ದಾರೆ. ಅಂಥವ್ರಿಗೂ ಕೂಡ ಮೋರ್ ದೆನ್ 40% ಯಾರು ಡಿಸೆಬಿಲಿಟಿ ಇದೆ, 40% ಬೇರ್ಪಟ್ಟಂಥ ಡಿಸೆಬಿಲಿಟಿ ಇದೆ ಅಂದರೆ ಅವ್ರಿಗೆ 40% ಅಂಗ ಉನ್ನತೆ ಇದ್ದರೆ ಅಂಥವ್ರಿಗೂ ಕೂಡ ಅವ್ರು ಬರೋಕ್ಕಾಗಲ್ಲ ಅಂತ ಅಂದರೆ ಅಂಥವ್ರ ಹತ್ರನು ಫಾರ್ಮ್ ಕೊಳ್ಳಿನ ತೊಗೊಂಡು ಅವ್ರ ಮನೆಗೆ ಹೋಗಿ ಓಟ್ ಹಾಕೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. 10 ಜನಕ್ಕಷ್ಟೇ 20 ಜನಕ್ಕಷ್ಟೇ ಅಂತ ಇಲ್ಲ, ನಾವು ಈಗ ಆಲ್ರೆಡಿ ಇವೆರಡು ಸೇರಿ 5,278 ಅರ್ಜಿಗಳನ್ನು ನಾವು ಈಗ BLO ದಿನ ಕೊಟ್ಬಿಟ್ಟಿದ್ದೀವಿ. ಕೊಟ್ಟು ಅಲ್ಲಿ ಯಾರ್ಯಾರು ಅರ್ಹರಿದ್ದಾರೆ ಅಂದರೆ ಮತಗಟ್ಟೆಗೆ ಬಂದು ಮಾಡ್ತಾರೆ ಅನ್ನೋದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಮತಗಟ್ಟೆಗೆ ಬಂದು ಮಾಡಿ ಅಂತ. ಯಾಕಂದರೆ ಇಂಥ ವಯಸ್ಸಾದವರು ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗಿಯಾಗ್ತಿದ್ದಾರೆ ಅಂತೇಳಿ ನಾವು